ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ, ಕೊರೋನಾದಿಂದಾಗಿ ಮುಂದಿನ ದಿನಗಳಲ್ಲಿ ಲಾಭವನ್ನು ಕೊಡಬಹುದಾದ ಕ್ಷೇತ್ರಗಳು. ನಾವು ಕೆಲವು ದಿನಗಳಿಂದ ಮಾರುಕಟ್ಟೆ ನಿರಂತರವಾಗಿ ಕೆಳಗೆ ಬರುವುದನ್ನು ನೋಡ್ತಾ ಇದ್ದೇವೆ. ಜನರ ಮನಸ್ಸಿನಲ್ಲಿ ಆತಂಕ ಮತ್ತು ಮಾನಸಿಕ ಒತ್ತಡ ಮನೆ ಮಾಡಿದೆ. ಇದು ಒಂದು ರೀತಿಯ ನಮ್ಮ ಆರೋಗ್ಯಕ್ಕೆ ಧಕ್ಕೆ ಅಂತ ಆದರೆ, ನಮ್ಮ ಫೈನಾನ್ಷಿಯಲ್ ಕಂಡೀಷನ್ಗೂ ಇದರಿಂದ ಧಕ್ಕೆ ಬರ್ತಾ ಇದೆ. ಆದರೆ ಒಂದು ವಿಚಾರವನ್ನು ನಾವು ನೋಡಿದ್ದೇವೆ, ಮಾರುಕಟ್ಟೆ ಕೆಳಗೆ ಬರ್ತಾ ಇದ್ದ ಹಾಗೆ ಕೆಲವು ಷೇರುಗಳು, ಕೆಲವು ಕ್ಷೇತ್ರದ ಷೇರುಗಳು ಕಳೆದ ಎರಡು ಮೂರು ದಿನದಿಂದ ನಿರಂತರವಾಗಿ ದಾಪುಕಾಲಿನಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದಾವೆ. ಅಂದರೆ ಮುಂದಿನ ದಿನಗಳಲ್ಲಿ ಮೂರನೆಯ ಅಲೆ ಭಾರತದಲ್ಲಿ, ಪ್ರಪಂಚದಲ್ಲಿ ಪ್ರಾರಂಭ ಆಗುತ್ತೆ ಅಂತಾದರೆ ಮಾರುಕಟ್ಟೆ ಕೆಳಗೆ ಬೀಳುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಕೆಲವು ಕ್ಷೇತ್ರದ ಷೇರುಗಳು ತನ್ನಿಂದ ತಾನಾಗಿ ಮೇಲಕ್ಕೆ ಹೋಗ್ತವೆ. ನಾವು ನೋಡಿದ್ದೇವೆ, ಅದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೋಸ್ಕರ ಈ ವಿಶೇಷವಾದ ಸಂಶೋಧನೆಯುಕ್ತವಾದಂತಹ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮೊದಲ ಕ್ಷೇತ್ರ ಸದ್ಯದಲ್ಲೇ ಮೇಲಕ್ಕೆ ಹೋಗ್ತಾ ಇರುವಂತಹದ್ದು ಹಾಸ್ಪಿಟಲ್ ಕ್ಷೇತ್ರದಲ್ಲಿರುವಂತಹ ಷೇರುಗಳು. ನಾವು ನೋಡಿದ ಹಾಗೆ ಕೊರೋನಾ ಕೇಸುಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಹಾಸ್ಪಿಟಲ್ಗಳಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ತವೆ, ICUಗಳಲ್ಲಿ ಜನ ಭರ್ತಿ ಆಗ್ತಾರೆ, ಆಕ್ಸಿಜನ್ ಸಿಲಿಂಡರ್ಗಳು ಬೇಗ ಬೇಗ ಖಾಲಿ ಆಗ್ತವೆ ಮತ್ತು ಔಷಧಿಗಳಂತೂ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಹಾಸ್ಪಿಟಲ್ ಷೇರುಗಳು ತನ್ನಿಂದ ತಾನಾಗಿ ಮೇಲಕ್ಕೆ ಹೋಗುವ ನಿರೀಕ್ಷೆ ಇದೆ. ಉದಾಹರಣೆ ಅಪೋಲೋ ಹಾಸ್ಪಿಟಲ್, ಮ್ಯಾಕ್ಸ್ ಹೆಲ್ತ್ ಕೇರ್, ಫೋರ್ಟಿಸ್ ಹೆಲ್ತ್ ಕೇರ್ ಇತ್ಯಾದಿ. ನೀವು ಸಂಶೋಧನೆ ಮಾಡ್ತೀನಿ ಅಂತಂದರೆ ಅಪೋಲೋ ಹಾಸ್ಪಿಟಲ್ನ ಕಳೆದ ಕೆಲವು ದಿನಗಳ ಏರಿಕೆಯನ್ನು ಗಮನಿಸಿ. ಎರಡನೆಯ ಕ್ಷೇತ್ರ ಡಯಾಗ್ನೋಸ್ಟಿಕ್ ಷೇರುಗಳು. ಕೊರೋನಾ ಕೇಸುಗಳು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದ್ದಾಗೆ ಹಾಸ್ಪಿಟಲಲ್ಲಿ ಜನ ಭರ್ತಿಯಾಗುವ ಮುಂಚೆ ಅವರಿಗೆ ಏನು ಕಾಯಿಲೆ ಇದೆ, ಮತ್ತೆ ಕೊರೋನಾ ಟೆಸ್ಟು, ಮತ್ತೆ ಬ್ಲಡ್ ಟೆಸ್ಟು, ಇತರ ಟೆಸ್ಟ್ಗಳನ್ನು ಮಾಡುವ ಸಮಯದಲ್ಲಿ ಡಯಾಗ್ನೋಸ್ಟಿಕ್ ಷೇರುಗಳು ತನ್ನಿಂದ ತಾನಾಗಿ ಮೇಲಕ್ಕೆ ಹೋಗ್ತವೆ. ಉದಾಹರಣೆ ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್, ಮೆಟ್ರೋಪೊಲಿಸ್, ಥೈರೋಕೇರ್ ಇತ್ಯಾದಿ. ಮೂರನೆಯ ಕ್ಷೇತ್ರ ಫಾರ್ಮಾ ಸ್ಟಾಕ್ಸ್. ಫಾರ್ಮಾ ಕಂಪನಿಗಳಲ್ಲಿ ಕೊರೋನಾ ಬಂದರೆ ಬೇಕಾದಷ್ಟು ಮೆಡಿಸನ್ಗಳು ಖರ್ಚಾಗ್ತವೆ. ಇಷ್ಟು ದಿನ ಏನು ಖರ್ಚಾಗಿದೆಯೋ ಅದಕ್ಕಿಂತ ದುಪ್ಪಟ್ಟು, ಮೂರು ಪಟ್ಟು ಔಷಧಿಗಳು ತನ್ನಿಂದ ತಾನಾಗಿ ಮೆಡಿಕಲ್ ಶಾಪಿಂದ ಪರ್ಚೇಸ್ ಮಾಡ್ತಾರೆ ಜನ. ಉದಾಹರಣೆಗೆ ಸಿಪ್ಲಾ, ಡಿವಿಸ್ ಲ್ಯಾಬ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ಗ್ಲ್ಯಾಂಡ್ ಫಾರ್ಮಾ ಇತ್ಯಾದಿ. ಇವತ್ತು 7:30 ಗಂಟೆಗೆ ನಮ್ಮ ಚಾನೆಲ್ 2 ಅಲ್ಲಿ 15%ಗೂ ಮಿಗಿಲಾಗಿ ಕೆಳಗೆ ಬಿದ್ದ ಷೇರುಗಳು ಎಲ್ಲಿದೆ, ಈಗ ಹೂಡಲು ಅವಕಾಶ ಅಂತ ವಿಡಿಯೋ ಮಾಡಿದ್ದೇವೆ. ಉದಾಹರಣೆಗೆ ಯಾವ ಷೇರುಗಳು ಭಯಂಕರವಾಗಿ ಕೆಳಗೆ ಬೀಳ್ತಾ ಇದ್ದಾವೋ, ಅದು ಒಮ್ಮೆ ಕೊರೋನಾ ಕೇಸುಗಳು ಅದೃಶ್ಯವಾದ ಮೇಲೆ, ಯಾವಾಗ 3 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ಆಗ ಈಗ ಏನು ಕೆಳಗೆ ಬಿದ್ದಿದೆಯೋ ಅದೇ ಥರ ಮೇಲಕ್ಕೆ ಹೋಗುತ್ತೆ. ಇದನ್ನು 2 ಅಲೆಯಲ್ಲೂ ಕೂಡ ನೋಡಿದ್ದೇವೆ. ಅದರಿಂದ ಈ ವಿಡಿಯೋದಲ್ಲಿ ನಿಮಗೆ ಸಂಶೋಧನೆ ಮಾಡಿ ಹಣ ಹಾಕಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ನಾಲ್ಕನೆಯ ಕ್ಷೇತ್ರ ಕೊರೋನಾದಿಂದಾಗಿ ಮೇಲಕ್ಕೆ ಹೋಗಬಹುದಾದಂತಹ ಷೇರುಗಳು FMCG ಸೆಕ್ಟರ್ ಇದೆ. 2020ರಲ್ಲಿ ಕೊರೋನಾದ ಅಲೆಗಳು ಪ್ರಪಂಚವನ್ನು ಆವರಿಸಿದ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದಾಗ ಜನರು ಮನೆಯಲ್ಲೇ ಇದ್ದದ್ರಿಂದ ಮತ್ತು ಮನೆಯಲ್ಲಿಯೇ ಊಟವನ್ನು ಮಾಡ್ತಾ ಇದ್ದದರಿಂದ FMCG ಸೆಕ್ಟರ್ಗಳಲ್ಲಿ ಗ್ರಾಸರಿ ಮತ್ತು ಕನ್ಸ್ಯೂಮರ್ ಗೂಡ್ಸ್ಗಳ ಬಳಕೆ ಜಾಸ್ತಿ ಆಯಿತು. ಹೀಗೆಯೇ ಏನಾದರೂ ಮೂರನೇ ಅಲೆಯಲ್ಲಿ ಪ್ರಾರಂಭ ಆಗುತ್ತೆ ಅಂತಂದರೆ FMCG ಕ್ಷೇತ್ರದ ಷೇರುಗಳಿಗೆ ಶುಕ್ರದೆಸೆ. ಉದಾಹರಣೆಗೆ ಬ್ರಿಟಾನಿಯಾ, ITC, ಹಿಂದೂಸ್ತಾನ್ ಯೂನಿಲಿವರ್, ಟಾಟಾ ಕನ್ಸ್ಯೂಮರ್ ಇತ್ಯಾದಿ. ಮತ್ತು ಕೊನೆಯ ಕ್ಷೇತ್ರ ನಾವು ನಮೂದಿಸುವುದು ಯಾವುದು ಅಂತಂದರೆ IT ಸೆಕ್ಟರ್. ಯಾವಾಗ ಜಾಸ್ತಿ ಆನ್ಲೈನ್ ಬಿಸ್ನೆಸ್ಸು ಪ್ರಾರಂಭ ಆಗುತ್ತೋ,
ಮತ್ತೆ ಜಾಸ್ತಿ ಜಾಸ್ತಿ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗುತ್ತೋ ಆವಾಗ ಐ ಟಿ ಸೆಕ್ಟರ್ಗೆ ಭಯಂಕರವಾದ ಡಿಮಾಂಡು ಸ್ಟಾರ್ಟ್ ಆಗುತ್ತೆ. ಈ ಸನ್ನಿವೇಶವನ್ನು ನಾವು ಹಿಂದಿನ ದಿನಗಳಲ್ಲಿ 2020-21 ಈಗಾಗಲೇ ಕಂಡಿದ್ದೇವೆ. ಈ ಕ್ಷೇತ್ರದಲ್ಲಿ ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ TCS, ಇನ್ಫೋಸಿಸ್, ವಿಪ್ರೋ ಇತ್ಯಾದಿ. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ದರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ದಿನಕ್ಕೆ 400-600 ಜನ ನಮ್ಮ ಚಾನೆಲ್ಗೆ ಹೊಸದಾಗಿ ಸೇರ್ತಾ ಇದ್ದಾರೆ. ಇದೊಂದು ಒಳ್ಳೆಯ ನ್ಯೂಸು. ಇದು ಕನ್ನಡಿಗರಿಗೋಸ್ಕರ ಮಾಡಿದಂಥ ಚಾನಲ್ಲು. ಯಾಕಂತಂದ್ರೆ ಬೇರೆ ಭಾಷೆಯಲ್ಲಿ ಕೇಳುವುದಕ್ಕಿಂತ ಕನ್ನಡದಲ್ಲಿ ನೀವು ಷೇರು ಮಾರುಕಟ್ಟೆ ಬಗ್ಗೆ ವ್ಯಾಖ್ಯಾನವನ್ನು ಕೇಳಿದ್ರೆ ಜಾಸ್ತಿ ಅರ್ಥ ಆಗೋದು ಖಚಿತ. ವಿಡಿಯೋ ಚೆನ್ನಾಗಿದ್ರೆ ಎಲ್ಲರಿಗೂ ಕಳಿಸ್ಕೊಡಿ. ಕನ್ನಡಿಗರೆಲ್ಲರೂ ಕೂಡ ನಮ್ಮ ತರನೇ ಸಂಪತ್ತನ್ನು ಕ್ರೋಢೀಕರಣ ಮಾಡುವಲ್ಲಿ ಯಶಸ್ವಿಯಾಗಬೇಕು ಅನ್ನುವಂಥದ್ದು ನನ್ನ ಅಭಿಮತ, ನಿಮ್ಮದು ಹಾಗೆ ಇರಬಹುದು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಅನ್ನು ಒತ್ತಿ. ಬಹಳ ದಿನಗಳಿಂದ ಹೇಳ್ತಾನೆ ಇದ್ದೇವೆ. ಮತ್ತೆ ಕೊನೆಯಲ್ಲಿ ನಾನು ಕೇಳುವ ಪ್ರಶ್ನೆ, ನಾನು ಸಮಯದ ಅಭಾವದಿಂದ ಕೇವಲ 5 ಕ್ಷೇತ್ರಗಳನ್ನು ಹೆಸರಿಸಿದ್ದೇನೆ ಕೊರೋನಾದಿಂದಾಗಿ ಲಾಭ ಕೊಡುವ ಕ್ಷೇತ್ರಗಳು ಅಂತ. ನೀವು ಸ್ವಲ್ಪ ಚಿಂತನೆಯನ್ನು ನಡೆಸಿ, ಇದಲ್ಲದೆ ಇನ್ಯಾವ ಕ್ಷೇತ್ರಗಳು ಈ ಸಮಯದಲ್ಲಿ ಚೆನ್ನಾಗಿ ಚಿಗುರಿಕೊಳ್ಳಬಹುದು ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೆದರೆ ನಮಗೂ ಸಂತೋಷ, ಎಲ್ಲರಿಗೂ ಸಂತೋಷ. ಮತ್ತೆ ನನಗನ್ಸುತ್ತೆ ನೀವು ವಿಡಿಯೋನ ಕೊನೆವರೆಗೂ ನೋಡಿದ್ದೀರಿ, ಇದು ಒಂದು ತರದ ಪ್ರೋತ್ಸಾಹ ನಮಗೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.